ಬೆಳಗಾವಿಯಲ್ಲಿ ಇದೀಗ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಒಂದು ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗುವುದು ಅಂತ ಕಮಿಷನರ್, ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡಾರ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಾಧ್ಯಮಗಳ ಮೂಲಕವೂ ಕೂಡ ಅವರು ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಅಂದ್ರೆ ಶಾಂತಿಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ಬನ್ನಿ, ಹಾಗಿದ್ರೆ ಕಮಿಷನರ್ ಏನ್ ಹೇಳ್ತಾರೆ, ಯಾವ ರೀತಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ನೋಡೋಣ. ನಾಳೆ ಬೆಳಗಾವಿ ಸಿಟಿದಲ್ಲಿ ಈದ್ ಹಬ್ಬ ಅವರು ನಾಳೆ ಸೆಲೆಬ್ರೇಟ್ ಮಾಡ್ತಾರೆ. ಬೆಳಿಗ್ಗೆ ಅವರು ಪ್ರೇಯರ್ ಮಾಡಿ ಮತ್ತು ಆಮೇಲೆ ಒಂದು ಪ್ರೊಸೆಷನ್ ಅವರು ತಗೊಳ್ತಾ ಇದ್ದಾರೆ. ಸೊ ಅದೇ ಸಲುವಾಗಿ ನಿನ್ನೆ ನಾನು ಲೀಡರ್ಸ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೀನಿ, ಒಂದು ಪೀಸ್ ಕಮಿಟಿಂಗ್ ಮೀಟಿಂಗ್ ಮಾಡಿದ್ದೀನಿ. ಆ ಮೀಟಿಂಗಲ್ಲಿ ಅವರ ಇಶ್ಯೂಸ್ ಏನೇನಿದ್ದಾವೆ ಅದು ಕೂಡ ಚರ್ಚಾ ಆಗಿದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಯಿಂದ ನನ್ನ ಕರೆಯಿಂದ ಅವ್ರಿಗೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ನಾಳೆ ಸೆಲೆಬ್ರೇಷನ್ದಲ್ಲಿ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು, ಹೇಗೆ ನಾವು ಅದು ಸೆಲೆಬ್ರೇಷನ್ ಅದು ಸಕ್ಸಸ್ ಆಗಬೇಕು, ಶಾಂತಿ ರೀತಿಯಿಂದ ಸೆಲೆಬ್ರೇಷನ್ ಮಾಡ್ತೇವೆ. ಸೊ ನಿನ್ನೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿದ್ದೀವಿ. ಇವತ್ತು ಸ್ಟೇಷನ್ ಲೆವೆಲ್ದಲ್ಲಿ ಕೂಡ ಅದು ಪೀಸ್ ಕಮಿಟಿ ಮೀಟಿಂಗ್ ಅದು ನಡೀತಾ ಇದೆ, ಎಲ್ಲ ಸ್ಟೇಷನ್ಸ್ದಲ್ಲಿ ಅದು ಆಗ್ತಾಯಿದೆ. ಸೊ ಗಣೇಶ ಹಬ್ಬದಲ್ಲಿ